ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಸಂತ್ರಸ್ತ ರೈತರ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನಿವತ್ತು ಪಿ ನಂಬರ್ನ ಇರುವಂಥ ವಿಚಾರ, ಈ ಎಲ್ಲ ವಿಚಾರಗಳನ್ನು ಒಳಗೊಂಡು ಇವತ್ತು ರೈತರಿಗೆ ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ಪರಿಹಾರ ಸಿಗಬೇಕು ಅಂತೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಮನವಿಯನ್ನು ಸ್ವೀಕರಿಸಿ ಏನಿವತ್ತು ಪಿ ನಂಬರ್ಗೆ ಕಾನೂನು ಅಡಿಯಲ್ಲಿ ಇವತ್ತು ಪರಿಹಾರನ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಆ ಒಂದು ಎಕ್ಸ್ಪ್ರೆಸ್ ವೇ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆಯಲ್ಲಿ ಅಂಡರ್ಪಾಸು ಅಥವಾ ಮೇಲ್ಸೇತುವೆ ಕಾಲುವೆಗಳು ಏನು ಬರ್ತದೋ ಅದರ ಪ್ರಾಜೆಕ್ಟ್ ಡೀಟೇಲ್ಸನ್ನು ಇವತ್ತು ನಮ್ಮ ರೈತರಿಗೆ ಪ್ರಸ್ತುತ ಪಡಿಸಬೇಕು ಅಂತ ಕೇಳಿದ್ದೀವಿ. ಆ ಒಂದು ರೈತರಿಗೆ ದೊಡ್ಡ ಸ್ಕ್ರೀನನ್ನು ಹಾಕಿ ಇವತ್ತು ಆ ಒಂದು ಪ್ರಾಜೆಕ್ಟ್ ಡೀಟೇಲ್ಸನ್ನು ತೋರಿಸ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪಿ ನಂಬರ್ನಲ್ಲಿ ಪರಿಹಾರ ಕೊಡೋ ತನಕ ಕೆಲಸವನ್ನು ಮಾಡಬಾರ್ದು ಅನ್ನೋಂಥ ಮಾಹಿತಿಯನ್ನು ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯಲ್ಲಿ ತಿಳಿಸಿದ್ದೀವಿ. ಆ ರೀತಿ ಇವತ್ತು ಆ ಒಂದು ಮಾಧ್ಯಮಗಳಿಗೆ ಅವರು ಮಾಹಿತಿಯನ್ನು ಕೊಟ್ಟಂಥ ರೀತಿಯಲ್ಲಿ ಇವತ್ತು ನಡ್ಕೋಬೇಕು. ಏನಾದರೂ ಅವರು ಪಿ ನಂಬರ್ನ ರೈತರ ಭೂಮಿಯಲ್ಲಿ ಮತ್ತೆ ಒತ್ತಾಯವಾಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಾವೆಲ್ಲರೂ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಈ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಮಾನ್ಯ ಜಿಲ್ಲಾಡಳಿತವೇ ಇವತ್ತು ಕಾರಣ ಆಗ್ತದೆ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಇವತ್ತು ಸಂತ್ರಸ್ತ ರೈತರು ಈ ಒಂದು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಬೇಡಿಕೆಗಳು ಈಡೇರ್ತವೆ ಅಂತಕ್ಕಂಥ ಆಶ್ವಾಸನೆಯನ್ನು ಇಟ್ಕೊಂಡಿದ್ದಾರೆ. ಆ ಒಂದು ಆಶ್ವಾಸನೆಯನ್ನು ಜಿಲ್ಲಾಧಿಕಾರಿಗಳು ಇವತ್ತು ನೆರವೇರಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಷ್ಟು ಜನ ಪಿ ನಂಬರ್ಸ್ ಸರ್? ಪಿ ನಂಬರ್ಸ್ ರೈತರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು 50 ಜನ ರೈತರಿದ್ದಾರೆ. ಸುಮಾರು 80 ಜನ ರೈತರಿದ್ರು, ಆ 80 ಜನ ರೈತರಲ್ಲಿ 40 ಕೇಸನ್ನು ಇತ್ಯರ್ಥ ಮಾಡಿದ್ದೇವೆ ಅಂತ ಹೇಳಿದರೆ, ಇವತ್ತು ಮುಖ್ಯವಾಗಿ 42 ಜನ ಅಂತ ಅಂತಿಮವಾಗಿ ಬಂದಿದೆ. ಆ 42ರಲ್ಲಿ 28ನ್ನು ಇವತ್ತು ಅಂತಿಮಗೊಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದಂಥ ಪ್ರಕರಣಗಳನ್ನು 2-3 ದಿನದಲ್ಲಿ ಮುಗಿಸ್ತೀವಿ ಅಂತ ಹೇಳಿದರೆ, ಆ ಕಾದು ನೋಡುವಂಥ ಪರಿಸ್ಥಿತಿಗೆ ನಾವು ಹೋಗಿದ್ದೀವಿ ಸರ್.